ಮಂಗಗಳನ್ನ ಕೊಂದು ತಂದು ಹಾಕಲಾಗಿದ್ದಂತಹ ತಾಲೂಕಿನ ಚೌಡನಹಳ್ಳಿ ಗ್ರಾಮದ ಸಮೀಪದ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಎನ್ ಗಿರೀಶ್ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀನಿವಾಸ್ ಗೌಡ ಭೇಟಿ ನೀಡಿ ಪರಿಶೀಲಿಸಿದರು. ಜಿಲ್ಲಾಧಿಕಾರಿಗಳೊಂದಿಗೆ ಡಿಎಫ್ಒ ಬಸವರಾಜು, ಸಕಲೇಶ್ಪುರ ಎಸಿ ಪ್ರತೀಕ್ ಬೈಲು ಆಗಮಿಸಿದರು. ಬೆಳಗ್ಗೆಯಿಂದಲೇ ಅಧಿಕಾರಿಗಳ ಬರುವಿಕೆಗಾಗಿ ಕಾದಿದ್ದಂತಹ ಗ್ರಾಮಸ್ಥರು ಹಾಗೂ ಬಜರಂಗ ದಳದ ಕಾರ್ಯಕರ್ತರಿಂದ ಅಧಿಕಾರಿಗಳು ಕೆಲವೊಂದು ಮಾಹಿತಿಗಳನ್ನು ಪಡೆದುಕೊಂಡರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿ ಎನ್ ಗಿರೀಶ್ ಅವರು, ಜುಲೈ 25ರಂದು ಚೌಡನಹಳ್ಳಿ ಗ್ರಾಮದ ಬಳಿ 35 ಮಂಗಗಳನ್ನು ಕೊಂದು ತಂದು ಹಾಕಲಾಗಿದೆ ಎಂಬ ವರದಿ ಮಾಧ್ಯಮದಲ್ಲಿ ಬಂದಿತ್ತು. ಮರುದಿನವೇ ಡಿಸಿಎಫ್ ಅವರು ಬಂದು ಪರಿಶೀಲಿಸಿದ್ದಾರೆ. ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೂ ಕಳುಹಿಸಲಾಗಿದ್ದು ಮರಣೋತ್ತರ ಪರೀಕ್ಷಾ ವರದಿ ಬರಬೇಕಿದೆ. ಇದೊಂದು ಅಮಾನವೀಯ ಘಟನೆ. ಮಂಗಗಳನ್ನು ನಾವು ಧರ್ಮದ ಆಧಾರದಲ್ಲೂ ನೋಡುತ್ತೇವೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದೆ. ಹೈಕೋರ್ಟ್ ಸ್ವಯಂ ಪ್ರೇರಿತ ದೂರೊಂದನ್ನು ದಾಖಲಿಸಿಕೊಂಡಿದ್ದು ಪ್ರಿನ್ಸಿಪಲ್, ಚೀಫ್ ಕನ್ಸರ್ವೇಟರ್ ಫಾರೆಸ್ಟ್, ಜಿಲ್ಲಾಧಿಕಾರಿ, ಪೊಲೀಸ್ ಎಸ್ಪಿ, ಡಿಎಫ್ಒ ಇವರುಗಳಿಗೆ ಕ್ರಮಕ್ಕಾಗಿ ನಿರ್ದೇಶನ ಕೂಡ ನೀಡಿದೆ. ನ್ಯಾಯಾಲಯಕ್ಕೆ ಜುಲೈ 4ರೊಳಗೆ ವರದಿಯನ್ನು ನೀಡಬೇಕಿದೆ. ಫಾರೆಸ್ಟ್ ಇಲಾಖೆಯವರು ಕ್ರಮ ಕೂಡ ಕೈಗೊಳ್ಳುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂದು ಸ್ಥಳಕ್ಕೆ ಭೇಟಿ ಮಾಡಿದ್ದೇವೆ. ಗ್ರಾಮಸ್ಥರಿಂದ ಕೆಲವೊಂದು ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದೇವೆ. ತನಿಖೆಯನ್ನು ಪಕ್ಷಪಾತ ಹಾಗೂ ವಿಳಂಬವಿಲ್ಲದೆ ಮಾಡಲಾಗುವುದು ಎಂದು ತಿಳಿಸಿದರು. ಸೊ ಅದನ್ನು ಸೀರಿಯಸ್ ಆಗಿ ಈ ಥರ ಕ್ರೈಮ್ಸಲ್ಲಿ ಯಾವ್ಯಾವ ರೀತಿ ಇನ್ವೆಸ್ಟಿಗೇಷನು ಪಾಸಿಬಿಲಿಟೀಸ್ ಏನಿದೆ ಅದನ್ನು ಎಲ್ಲ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ. ಅದರಂತೆ ನಾವು ಈಗ ಇನ್ವೆಸ್ಟಿಗೇಷನ್ನ ಆದಷ್ಟು ಬೇಗ ಪೂರ್ಣಗೊಳಿಸಿ ಮಾಹಿತಿಯನ್ನು ಸಲ್ಲಿಸ್ತೀವಿ. 28ನೇ ತಾರೀಕು ಗುರುವಾರ ರಾತ್ರಿ 9:30 ಸುಮಾರಿಗೆ ಚೌಡನಹಳ್ಳಿ ಗ್ರಾಮ, ಬೇಲೂರು ತಾಲೂಕು, ಇಲ್ಲಿ ಸುಮಾರು ಒಂದು 35-40 ಮಂಗಗಳು ಯಾರೋ ಚೀಲದಲ್ಲಿ ಹಾಕೋಗಿದ್ದಾರೆ ಅಂತ ವರದಿ ಬಂದಿತ್ತು. ಮಾಧ್ಯಮಗಳಲ್ಲಿ ವರದಿ ಆಯಿತು. ಅದು ನೆಕ್ಸ್ಟ್ ಡೇನೇ ನಮ್ಮ DCF ಅವರು ಬಂದು ಭೇಟಿ ಮಾಡಿದ್ದಾರೆ. ಸೊ ಈಗ ಬಾಡಿನ ಎಲ್ಲ ತೊಗೊಂಡು SFL ಇದಕ್ಕೆ ಕಳಿಸಿದ್ದೀವಿ. ಪೋಸ್ಟ್ಮಾರ್ಟಮ್ ರಿಪೋರ್ಟು ಬರ್ತಾಯಿದೆ. ಫೊರೆನ್ಸಿಕ್ ಲ್ಯಾಬನ್ನು ಟೆಸ್ಟಿಂಗಿಗೆ ಕಳಿಸಿದ್ದೀವಿ. ಇದೊಂದು ಅಮಾನವೀಯವಾದ ಘಟನೆ. ಅದರಲ್ಲೂ ಈ ಮಂಗಗಳನ್ನು ನಾವು ರಿಲಿಜಿಯಸ್ ಆಗೂ ನಾವು ನೋಡ್ತೀವಿ. ಸೊ ಈ ಹಿನ್ನೆಲೆಯಲ್ಲಿ ಇದನ್ನು ಜಿಲ್ಲಾಡಳಿತ ಸಹ ತುಂಬ ಗಂಭೀರವಾಗಿ ಪರಿಗಣಿಸಿದೆ. ಇದರ ಸಂಬಂಧ ಹೈಕೋರ್ಟ್ನಲ್ಲಿ ಒಂದು ಸ್ವಯಂಪ್ರೇರಿತವಾದ ಪ್ರಕರಣ ಸಹ ದಾಖಲಿಸ್ಕೊಂಡಿರ್ತದೆ. ಅದರಲ್ಲಿ ಪ್ರಿನ್ಸಿಪಲ್, ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟು, ಆಮೇಲೆ DCF ಫಾರೆಸ್ಟು, DC, ಆಮೇಲೆ SP, ನಂತರ ಅನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ, ಇವರೆಲ್ಲರಿಗೂ ಈ ಬಗ್ಗೆ ಕ್ರಮ ತಗೋಬೇಕು ಅಂತಂದ್ಬಿಟ್ಟು ನಿರ್ದೇಶನ ಕೊಟ್ಟಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀನಿವಾಸ್ ಗೌಡ ಮಾತನಾಡಿ, ಮಂಗಗಳನ್ನು ಕೊಂದು ತಂದು ಹಾಕಲಾಗಿದೆ ಎಂಬ ಆರೋಪಕ್ಕೆ ಸಂಬಂಧಿಸಿದಂತೆ ಪ್ರಥಮವಾಗಿ ಅರಣ್ಯಾಧಿಕಾರಿಗಳು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಅರಣ್ಯಾಧಿಕಾರಿಗಳ ವರದಿಯಂತೆ ನಾವು ಕೂಡ FIR ದಾಖಲಿಸಿಕೊಂಡಿದ್ದೇವೆ. ಎಲ್ಲ ರೀತಿಯಲ್ಲೂ ತನಿಖೆ ಕೂಡ ಮಾಡಲಾಗುತ್ತಿದೆ. ಶೀಘ್ರವೇ ಆರೋಪಿಗಳ ಪತ್ತೆ ಕೂಡ ಮಾಡಲಾಗುವುದು. ಈ ಕೃತ್ಯ ಗೊತ್ತಿರುವವರೇ ಹಾಗೂ ಮಂಗಗಳಿಂದ ಕಿರಿಕಿರಿ ಉಂಟು ಮಾಡಿರುವಂತಹ ಸಾಧ್ಯತೆಯ ಮೇಲೆ ಈ ಕೃತ್ಯ ಎಸಗಲಾಗಿದೆ ಎಂಬ ಶಂಕೆ ಕೂಡ ಇದೆ. ತನಿಖೆಯ ನಂತರ ವಾಸ್ತವ ಸಂಗತಿ ತಿಳಿಯಲಿದೆ ಎಂದು ತಿಳಿಸಿದರು. ಇದರಲ್ಲಿ ಏನೇನು ಲೀಡ್ಸ್ ಇದೆ ಅವೆಲ್ಲ ನಾವು ಫಾಲೋ ಅಪ್ ಮಾಡಿದ್ದೀವಿ. ಆದಷ್ಟು ಬೇಗ ಇದೇನು ಅಮಾನವೀಯ ಕೃತ್ಯ ಮಾಡಿದ್ದಾರೆ ಅವರನ್ನು ನಾವು ಆದಷ್ಟು ಬೇಗ ಹಿಡಿತೀವಿ. ಈಗ ಅವತ್ತು ಯಾವ ಟೈಮ್ಗೆ ಇಲ್ಲಿ ತಂದು ಹಾಕಿರ್ಬೋದು, ಅದೇನು ಹೇಗೆ? ಅದೇ ಇಲ್ಲಿ ನಾವು ಮಾತಾಡಿದಂತೆ ಗ್ರಾಮಸ್ಥರುಗಳು ಹೇಳಂತೆ ಒಂದು 8 ಗಂಟೆಯಿಂದ 11 ಗಂಟೆ ಒಳಗಡೆ ಆಗಿರೋ ಅಂಥ ಒಂದು ಕೃತ್ಯ ಆಗಿರುತ್ತೆ. ಅದ್ರ ಪ್ರಕಾರನೇ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಹಾಗೂ ಏನು ಇಲ್ಲಿ ಯಾವುದು ತುಂಬ ಇಂಟೀರಿಯರ್ ಆಗಿರೋದ್ರಿಂದ ತುಂಬ ಯಾರಾದರೂ ಗೊತ್ತಿರೋರೇ ಮಾಡಿರೋಂಥ ಚಾನ್ಸಸ್ಗಳು ಇರುತ್ತೆ. ಸೊ ನಾವು ಅದನ್ನೆಲ್ಲನೂ ಪರಿಗಣಿಸಿ ನಾವು ಇನ್ವೆಸ್ಟಿಗೇಷನ್ನ ಮುಂದುವರಿಸ್ತೀವಿ. ಪಾಸಿಬಿಲಿಟೀಸ್ ಏನು ಸರ್, ಬೆಳೆ ಕ್ರಾಪ್ ಲಾಸ್ ಮಾಡುತ್ತೆ ಅಂತ ಇದು ಮಾಡಿರ್ಬೋದು ಅಥವಾ ಹೇಗೆ ಏನು ಆಗಿರ್ಬೋದು ಅಂತ? ಅದೊಂದೇ ಕಾರಣ ಇರ್ಬೋದು. ಏನಾದರೂ ಅದನ್ನು ಬೇರೆ ಕಡೆ ಎಕ್ಸ್ಪೋರ್ಟ್ ಮಾಡೋದು, ಅದರದ್ದು ಏನಾದರೂ ಯೂಸ್ ಇದ್ದರೆ ಚರ್ಮ ಅಂಥದ್ದಿದ್ದರೆ ಅವರು ಈ ಥರ ಎಲ್ಲ ಡಿಸ್ಪೋಸ್ ಮಾಡೋಂಥ ಸಾಧ್ಯತೆಗಳು ಕಡಿಮೆ ಇರ್ತಿತ್ತು. ಇದನ್ನು ಅವರಿಗೆ ಕಿರಿಕಿರಿ ಉಂಟಾಗಿರುವಂಥ ಒಂದು ಕಾರಣದಿಂದಲೇ ಮಾಡಿರುವಂಥ ಸಾಧ್ಯತೆಗಳು ಹೆಚ್ಚಿದೆ. ಅದನ್ನು ತನಿಖೆಯಲ್ಲಿ ನಾವು ಇನ್ನೂ ಹೆಚ್ಚಾಗಿ ನೋಡಿ ನಾವು ಗುರುತಿಸಬೇಕಾಗುತ್ತೆ. ಡಿಎಫ್ಒ ಬಸವರಾಜು ಮಾತನಾಡಿ, ACF ನೇತೃತ್ವದಲ್ಲಿ ತನಿಖಾ ತಂಡ ರಚನೆ ಮಾಡಲಾಗಿದೆ. ಯಾವ್ಯಾವ ದಿಕ್ಕಿನಲ್ಲಿ ತನಿಖೆಯನ್ನು ಕೈಗೊಳ್ಳಬೇಕು ಅದನ್ನು ಈಗಾಗಲೇ ಮಾಡುತ್ತಿದ್ದೇವೆ. ಕೆಲವೊಂದು ಮಾಹಿತಿ ಕೂಡ ಲಭ್ಯವಾಗಿದೆ. 1-2 ತಿಂಗಳಲ್ಲಿ ಆರೋಪಿಗಳನ್ನು ಕೂಡ ಪತ್ತೆ ಮಾಡುವ ಸಾಧ್ಯತೆ ಇದೆ. ವಿಷ ಹಾಕಿ ನಂತರ ಹೊಡೆದು ಸಾಯಿಸಿರುವಂತಹ ಅನುಮಾನ ಕೂಡ ಇದೆ. ಜಿಲ್ಲೆಯಲ್ಲಿ ಈ ರೀತಿಯ ಪ್ರಕರಣ ನಡೆದಿರಲಿಲ್ಲ. ಮಾನವೀಯ ದೃಷ್ಟಿಯಿಂದ ಹಾಗೂ ಹೈಕೋರ್ಟ್ ಸೂಚನೆ ಇರುವುದರಿಂದ ಶೀಘ್ರ ಪತ್ತೆ ಮಾಡಲಾಗುವುದು. ಸಕಲೇಶ್ಪುರ, ಮೂಡಿಗೆರೆ, ಕಡೂರು ಭಾಗಗಳಲ್ಲಿ ಮಂಗಗಳ ಹಾವಳಿ ಇದ್ದರೂ ದೂರು ಬಂದಿರಲಿಲ್ಲ. ಇದು ಮಂಗಗಳ ಹಿಡಿಯುವ ವೃತ್ತಿಯಲ್ಲಿ ಇರುವವರಿಂದಲೇ ಇದು ನಡೆದಿರಬಹುದಾಗಿದೆ. ಈ ಬಗ್ಗೆ ಮಂಗಗಳ ಹಿಡಿಯುವವರಿಂದ ಮಾಹಿತಿ ಪಡೆಯಲಾಗುತ್ತಿದೆ ಎಂದು ತಿಳಿಸಿದರು.
ಜಾಸ್ತಿ ಇದೆ, ಅಂದರೆ ಫಿಸಿಕಲ್ ಅಸಾಲ್ಟು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಈ ಥರದ ಪ್ರಕರಣಗಳು ಈ ಹಿಂದೆ ಹಾಸನ ಜಿಲ್ಲೆಯಲ್ಲಿ ಯಾವುದು ಕೂಡ ನಮ್ಮಲ್ಲಿ ರೆಕಾರ್ಡ್ ಆಗಿಲ್ಲ, ಅಥವಾ ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ರೀತಿ ಅಪರಾಧಗಳು ರೆಕಾರ್ಡ್ ಆಗಿಲ್ಲ. ಹಾಗಾಗಿ ಇದೊಂದು ವಿಶೇಷ ಪ್ರಕರಣ ಅಂತ ಪರಿಗಣಿಸಿ ಅಮಾನವೀಯವಾದಂಥ ಕೃತ್ಯ ಮತ್ತು ಕ್ರುಯಲ್ಟಿ ಟು ಅನಿಮಲ್ಸ್, ಹೈಯೆಸ್ಟ್ ಕ್ರುಯಲ್ಟಿ ಟು ಅನಿಮಲ್ ಅಂತಲೇ ಹೇಳ್ಬೋದು. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಹೈಕೋರ್ಟ್ ಕೂಡ ಪ್ರಕರಣವನ್ನು ದಾಖಲಿಸ್ಕೊಂಡಿರೋದ್ರಿಂದ ಅತ್ಯಂತ ಶೀಘ್ರವಾಗಿ ನಾವು ಈ ಒಂದು ತನಿಖೆಯನ್ನು ಪೂರ್ಣಗೊಳಿಸಿ ಹೈಕೋರ್ಟ್ಗೆ ವರದಿಯನ್ನು ಸಲ್ಲಿಸುತ್ತೇವೆ. ನಮ್ಮ ಜಿಲ್ಲೆಯಲ್ಲಿ ಈ ಥರ ಮಂಕಿ ಇದೇ ವೇಳೆ ಮಂಗಗಳನ್ನು ತಂದು ಹಾಕಿದ ಚೀಲವನ್ನು ಮೊದಲು ನೋಡಿದ ಗ್ರಾಮಸ್ಥ ದೀಕ್ಷಿತ್ ಅವರಿಂದ ಮಾಹಿತಿಯನ್ನು ಪಡೆದುಕೊಂಡರು. ಯುವಕನೋರ್ವ ಬೇಲೂರು ಪಟ್ಟಣದಲ್ಲಿ ಕೆಲವು ದಿನಗಳಿಂದ ಮಂಗಗಳು ಸಾಕಷ್ಟು ಸಂಖ್ಯೆಯಲ್ಲಿ ಕಡಿಮೆಯಾಗಿದೆ ಎಂದು ಮಾಹಿತಿ ನೀಡಿದರು. ಸ್ಥಳೀಯ ವಿದ್ಯಮಾನದ ಬಗ್ಗೆ ಗ್ರಾಮಸ್ಥರು ಕೆಲ ಮಾಹಿತಿಯನ್ನು ಒದಗಿಸಿದರು. ಬಜರಂಗದಳದ ತಾಲೂಕು ಸಂಚಾಲಕ ಮಂಜುನಾಥ್ ಮತ್ತು ಇತರರು ಆರೋಪಿಗಳನ್ನು ಶೀಘ್ರವಾಗಿ ಬಂಧಿಸಬೇಕೆಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ನೀಡಿದರು. ತಹಸೀಲ್ದಾರ್ ಮೋಹನ್ ಕುಮಾರ್, ಗ್ರಾಮೀಣ ಸಿಪಿಐ ಶ್ರೀಕಾಂತ್, ನಗರ ಸಿಪಿಐ ಯೋಗೇಶ್, ಆರ್ಎಸ್ಎಫ್ಒನ ಯಶ್ಮಾಚಮ್ಮ, ಪಿಎಸ್ಐ ಮಹೇಶ್, ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷರಾದಂತಹ ಕೃಷ್ಣೇಗೌಡ, ಮೋಹನ್, ವಿರೂಪಾಕ್ಷ, ಯತೀಶ್, ದಿಲೀಪ್ ಇತರರು ಉಪಸ್ಥಿತರಿದ್ದರು.